ನಮಸ್ತೆ ಗೆಳೆಯರೆ, ಮೊನ್ನೆ ಸುಮಾರು ಜನ ಫೋನ್ ಮಾಡಿ ಒಂದು ಚಿತ್ರ ನೋಡಿ ಮರ ಮಾರಣ ಹೋಮ ನಡೆದಿದೆ ತಪ್ಪು ಇಂಥದ್ದನ್ನು ಖಂಡಿಸಬೇಕು ಅಂತ ಅನೇಕರು ದನಿ ಎತ್ತಿದ್ರು. ಆಯಿತು ಅಂತ ಆವತ್ತು ಎರಡನೇ ದಿವಸ ಚಿತ್ರ ಹೋಗಿ ನೋಡಿದೆ, ಯಾಕಂದರೆ ನೋಡದೆ ಮಾತಾಡಬಾರ್ದು ಅಂತ. ಥಿಯೇಟ್ರ್ ಪೂರ ಖಾಲಿ, ಆರು ಜನ ಇರಲಿಲ್ಲ. ಅದರಲ್ಲಿ ಕನ್ನಡದವರೊಬ್ಬರು ಫೇಸ್ಬುಕ್ ಪರಿಚಿತರು ಸಿಕ್ಕಿದ್ರು. ಥಿಯೇಟ್ರ್ ಎಲ್ಲ ಸೇರಿದ್ರು, ಆರು ಜನ ಇರಲಿಲ್ಲ. ಸುಮ್ಮನೆ ಡೌಲು ಎಲ್ಲ ಹಿಟ್ಟು ಗಿಟ್ಟು ಹೆಲಿಕಾಪ್ಟ್ರಲ್ಲಿ ಬರೋದೆಲ್ಲ ಮಾತಾಡ್ಕೋತಾರೆ, ಆದರೆ ತುಂಬ ಗೌರವ ಇರೋರು ಕೂಡ ಗೌರವ ಕಳ್ಕೊತಾ ಇದ್ದಾರೆ ಈ ನಡುವೆ. ಯಾರದು ಮರ್ಯಾದೆ ಕಳ್ಕೋಬೇಕಾ? ಯಾರು? ಸುಕುಮಾರ್ ಅಂತ ಡೈರೆಕ್ಟ್ರು. ಒಂದು ಥಿಯೇಟ್ರಿಂದ ಆಚೆ ಬಂದರೆ ಪಿಕ್ಚರ್ ಚೆನ್ನಾಗಿದೆಯಾ ಅಂತ ನ್ಯೂಸ್ ಅವರು ಕೇಳ್ತಾರೆ. ಹಾಗಾಗಿ ನೋಡಿದ ನಮಗೆ, ಸಾವಿರಾರು ರೂಪಾಯಿ ಕೊಟ್ಟು ನೋಡಿದ ನಮಗೆ ಅದರ ಬಗ್ಗೆ ಹೇಳೋ ಅಧಿಕಾರ ಇದೆ. ಯಾವಾಗ ಅಂದರೆ ಲೋಕಕಂಟಕವಾದಾಗ. ಪೂರಾ ಚಿತ್ರದಲ್ಲಿ ಸರ್ವನಾಶ ಮಾಡಿದ್ದಾರೆ ವೃಕ್ಷ ಸಂಕುಲವನ್ನು. ಹೋಗ್ಲಿ ಎಂಡ್ ವಿತ್ ಕಾಮಿಡಿನ ಅಥವಾ ಮೆಸೇಜ್ ಗಿವಿಂಗ, ಡಾಕ್ಟರ್ ರಾಜ್ಕುಮಾರ್ ಅವರ ಅಷ್ಟೂ ಚಿತ್ರಗಳಲ್ಲಿ ಒಂದು ಮಾರಲ್ ಇರುತ್ತೆ, ಮೆಸೇಜ್ ಗಿವಿಂಗ್ ಇರುತ್ತೆ. ಭಗವಂತ ಕೈ ಕೊಟ್ಟ ದುಡಿಯೋಕ್ಕಂತ, ಅದನ್ನಾಕೆ ಎತ್ತುವೆ ಹೊಡಿಯೋಕ್ಕಿಂತ ಅಂತ ಹಾಡು ಹಾಡಿಗೂ ಅರ್ಥ ಇರುವಂತಹ ಚಿತ್ರ ಉದ್ಯಮ ಇದೆಯಲ್ಲ, ಚಲನಚಿತ್ರ ಉದ್ಯಮ. ಇದೊಂದು ಹಣ ಮಾಡುವ ಉದ್ಯಮ ಅಂತ ತಿಳ್ಕೊಬಿಡಿ ದಯವಿಟ್ಟು. ಹಣ ಮಾಡುವುದು ಒಂದು ಉದ್ಯಮ. ಅದು ಹಿಂದಿನ ಕಾಲದಲ್ಲಿ ಇಂತಹ ಒಳ್ಳೆ ಮಾರಲ್ ಚಿತ್ರ ತೆಗೆದ್ರು ಕೂಡ ಅವರಿಗೆ ಅವತ್ತಿಂದ ಅವತ್ತು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿಗೆ ಹೆಂಗೆ ವರ್ಕೌಟ್ ಆಗ್ತಿತ್ತು ಹಂಗೆ ವರ್ಕೌಟ್ ಆಗ್ತಿತ್ತು. ಯಾರಿಗೂ ಕೋಟಿಗಟ್ಟಲೆ ಏನು ಬರ್ತಿರ್ಲಿಲ್ಲ ಇಂಥ ಡೈರೆಕ್ಟರ್ ಪ್ರೊಡ್ಯೂಸರ್ಗೂ. ಆದರೆ ಇವಾಗ ಹಣ ಮಾಡೋದೇ ಉದ್ಯಮ ಆಗಿದೆ, ನಾಚಿಕ ಗೆಡ್ಡ ಉದ್ಯಮ ಆಗಿದೆ. ಸೆನ್ಸಾರ್ ಮಂಡಳಿ ಇಲ್ಲದೆ ಇರೋವಾಗಲೇ ಒಳ್ಳೆ ಚಿತ್ರಗಳು ಕರ್ನಾಟಕದಲ್ಲಿ ಬಂದಿದೆ. ಸೆನ್ಸಾರ್ ಮಂಡಳಿ ಇದ್ರೂ ಇಂಥ ಚಿತ್ರ ಹೇಗೆ ಬಿಡುಗಡೆ ಆಯಿತು? ಟೋಟಲ್ ಚಿತ್ರದಲ್ಲಿ ಮಾರಲ್ ಅನ್ನೋದಿಲ್ಲ, ನೈತಿಕತೆ ಅನ್ನೋದಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹಿಡಿದು ಕಳ್ಳನವರೆಗೂ ಎಲ್ಲ ಕಳ್ಳರೆ, ಎಲ್ಲ ವಿಲನ್ಗಳೇ. ಒಬ್ಬ ಪೊಲೀಸ್ ಆಫೀಸರು ನೈತಿಕತೆಯಿಂದ ಇದ್ರೆ ಅವನನ್ನು ಮೇಲ್ ಬರೋಕ್ಕೆ ಬಿಡಲ್ಲ ಆ ಚಿತ್ರದಲ್ಲಿ. ಮತ್ತೆ ಅದನ್ನು ನಾನು ವಾರ್ನ್ ಮಾಡಿದೆ, ಒಬ್ಬ ಸಾಮಾಜಿಕ ಹಿತಚಿಂತಕನಾಗಿ ವೃಕ್ಷ ರಕ್ಷಕನಾಗಿ ಈ ಚಿತ್ರ ಯಾರು ನೋಡಬೇಡಿ, ಇಂಥದನ್ನು ಎನ್ಕರೇಜ್ ಮಾಡಬೇಡಿ ಅಂತ ವಾರ್ನ್ ಮಾಡಿದೆ. ಓಕೆ, ಇನ್ನೊಂದು ಕಾಮಸೂತ್ರ ಎಲ್ಲ ಒಂದು ತುಂಬ ಗೌರವಾನ್ವಿತ, ಅದನ್ನೆಲ್ಲ ತೋರಿಸ್ಬೋದು, ತಪ್ಪೇನಿಲ್ಲ ಅಂತ ಹೇಳೋರು ಇದ್ದಾರೆ, ತಪ್ಪೇನಿಲ್ಲ. ಆದರೆ ಅದರಲ್ಲೂ ಕೂಡ ನೈತಿಕತೆ ಇಲ್ಲ. ನೋಡಿ, ಇದು ತುಂಬ ಅಸಭ್ಯ ಅಸಹ್ಯವಾದ ಚಿತ್ರ ಇದು. ಪುಷ್ಪ ಇಂಥ ಚಿತ್ರಗಳು ಹೊಟ್ಟೆ ಉರಿದಿದ್ದು ಯಾಕೆ ಅಹೋರಾತ್ರನಿಗೆ ಅಂದರೆ, ಅದರಲ್ಲಿ ಸಂಪೂರ್ಣ ಮರಮಾರಣ ಹೋಮ ನಡೆದಿದೆ. ಏನಿದು? ರಕ್ತ ಚಂದನದ ಬಗ್ಗೆ ಇವನ್ನ ಫಸ್ಟು ತೆಗೆಯೋಣ. ಇರಿ, ಅವನು ಶರತ್ ಆರ್ ಸಿ ಬಿ ಅಂತಿದೆ, ಬ್ಲ್ಯಾಕ್. ಈ ಏನು ರಕ್ತ ಚಂದನ? ನಿಮಗೊಂದು ತಿಳಿದಿರಲಿ, ವಿದೇಶಗಳಲ್ಲಿ ಅತ್ಯಂತ ಬೇಡಿಕೆ ಇರುವಂತಹ ಒಂದು ಕಟ್ಟಿಗೆ ಅದು. ಅದು ಎಷ್ಟು ಶ್ರೇಷ್ಠ ಅಂದರೆ ಬಂಗಾರದಷ್ಟು ಬೆಲೆ ಬಾಳತ್ತೆ. ಅದು ಯಾಕೆ ನಮ್ಮ ಭಾರತದಲ್ಲೇ ಸಿಗತ್ತೆ? ಇವಾಗ ಜಪಾನಲ್ಲಿ ಯಾರಾದರೂ ಮದುವೆ ಆದರೆ ಆ ರಕ್ತಚಂದನದ ಗಿಟಾರ್ ಕೊಡಬೇಕಾಗತ್ತೆ. ರಕ್ತಚಂದನದ ಐಟಮಲ್ಲಿ ಮಾಡಿರೋವಂಥದ್ದು ವರದಕ್ಷಿಣೆ ವರ ವಧುವಿಗೆ ಕೊಡಬೇಕಾಗತ್ತೆ. ಹೀಗೆ ಅದು ಕಂಪಲ್ಸರಿ ಮಾಡಿಟ್ಟಿದ್ದಾರೆ ರಕ್ತಚಂದನ ಅಂತ. ಏನದು ರಕ್ತಚಂದನ? ರಕ್ತಚಂದನ ಅಂದರೆ ಮೇರು ಪರ್ವತದಲ್ಲಿ ಹುಟ್ಟುವಂತಹ ಒಂದು ತಳಿ. ಆ ವೇದ ಕಾಲದಲ್ಲಿ ಮೇರು ಪರ್ವತದಿಂದ ಹಾರಿ ಬಂದು ಬಿದ್ದ ಸಾಲಿಗ್ರಾಮ ಪರ್ವತವೇ ನಮ್ಮ ಸದರನ್ ಮೌಂಟೇನು, ತಿರುಪತಿ ಬೆಟ್ಟದ ಸಾಲು. ಆ ತಿರುಪತಿ ಬೆಟ್ಟದ ಯಾವುದೇ ಅರಣ್ಯ ಇದೆಯಲ್ಲ, ಟೋಟಲ್ ಅರಣ್ಯದಲ್ಲಿ ಬೆಳೆಯುತ್ತೆ ರಕ್ತಚಂದನ. ಈ ಸೀಕ್ರೆಟು ಬಿಟ್ಟುಕೊಟ್ಟಿದ್ದಾರೆ ಆ ಪಿಕ್ಚರಲ್ಲಿ. ಇದು ನಮ್ಮ ದೇಶಕ್ಕೆ ದ್ರೋಹ. ಅದು ಇದನ್ನು ಯಾವ ರೀತಿ ಪೇಜರ್ ಕಾಲದಿಂದ ಯಾವ ರೀತಿ ರಕ್ತಚಂದನದ ಇದಾಗಿದೆ, ಹೇಗೆ ಇದು ವಿದೇಶಗಳಿಗೆ ಹೋಗಿದೆ, ಸ್ಮಗಲ್ ಆಗಿದೆ ಅನ್ನೋದನ್ನು ತೋರಿಸೋ ಉದ್ದೇಶದಿಂದ ಇವರು ರಿವೀಲ್ ಮಾಡಿ ರಕ್ತಚಂದನಕ್ಕೆ ಬೆಲೆ ಇದೆ ಅಂತ. ರಕ್ತಚಂದನ ಇದೆ ಅನ್ನೋದೇ ಗೊತ್ತಿಲ್ಲ ಜನಗಳಿಗೆ. ಈ ರೀತಿ ಒಂದು ಡಕಾಯಿತಿ ಮಾಡ್ಬೋದು ಅನ್ನೋದನ್ನು ಕಲಿಸಿದೆ ವಿನ ಈ ಚಿತ್ರ. ನೋಡಿ, ಇತ್ತೀಚೆಗೆ ಕರ್ನಾಟಕದಲ್ಲಿ ಈ ಚಿತ್ರ ನೋಡಿ ಇಬ್ಬರು
ಇಬ್ರು ಇದಾದ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇಬ್ರು ಇದನ್ನ ಮಾಡಕ್ ಹೋಗ್ಬಿಟ್ಟು ಸಿಕ್ಕಾಕೊಂಡು ಇವಾಗ ಅರೆಸ್ಟ್ ಆಗಿದ್ದಾರೆ, ಎಫ್ಐಆರ್ ಆಗಿದೆ ಅವ್ರ ಮೇಲೆ, ರಕ್ತ ಚಂದನದ ಸ್ಮಗ್ಲಿಂಗ್. ಹೀಗೆ ಇಂಥದ್ದನ್ನ ಅವಾಯ್ಡ್ ಮಾಡಬೇಕು. ಈ ಚಿತ್ರದಿಂದ ಆಗಿರೋ ಅನಾಹುತ ಇದು. ಇನ್ನು 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 ಒಂದು ಅಸಭ್ಯ ಅಸಭ್ಯ ಪದಜಾಲದಲ್ಲಿ ಹಾಡುಗಳು ಇದೆಲ್ಲ ಇರಲಿ, ಅದು ಅವರಿಷ್ಟ, ಅವ್ರ ದುಡ್ಡು ನಮ್ಮ ದುಡ್ಡು ನಮ್ಮಿಷ್ಟ ಅಂತ ಕೋಟ್ಯಾಂತರ ರೂಪಾಯಿ ಸುರಿದು ಆ ಚಿತ್ರವನ್ನು ಹಾಳು ಮಾಡಿಕೊಂಡ್ರೆ ಅದನ್ನು ನಾ ಕೇಳೋದಿಲ್ಲ, ಪ್ರಶ್ನಿಸೋದಿಲ್ಲ. ಆದರೆ ಈ ಚಿತ್ರದಿಂದ ನಮ್ಮ ದೇಶಕ್ಕೆ ತುಂಬ ನಷ್ಟ ಆಗಿದೆ. ತುಂಬ ನಷ್ಟ ಅಂದರೆ ತುಂಬಲಾರದ ನಷ್ಟ. ತುಂಬ ಜನ ಯುವಕರು ಕೆಲಸ ಇಲ್ಲದಿರೋರು ಈಗಲೇ ಆ ಕಾಲು ಈ ಕಾಲು ಆ ಪ್ರಾಣಿ ಈ ಪ್ರಾಣಿ ಆ ರತ್ನ ಈ ರತ್ನ ಅಂತ ಓಡಾಡಿಕೊಂಡು ಕಾಲ ಕಳೀತಾ ಇರುವಾಗ ಇವಾಗ ರಕ್ತಚಂದನದ ಬಗ್ಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದೆ. ಇಂಥ ಚಿತ್ರನ ಸೆನ್ಸಾರ್ ಮಂಡಳಿಯವರು ಹೇಗೆ ಬಿಟ್ಟರು? ಆಂಧ್ರ ಪ್ರದೇಶ ಗೌರ್ಮೆಂಟ್ ಇದನ್ನು ಸೀರಿಯಸ್ ಆಗಿ ತಗೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಎಲ್ಲ ಭಾಷೆಗಳಲ್ಲೂ ಬಿಡುಗಡೆ ಮಾಡಿ ತಿರುಪತಿಯ ಶ್ರೇಷ್ಠವಾದ ರಕ್ತಚಂದನ ಆ ತಿರುಪತಿ ಅರಣ್ಯಗಳಲ್ಲಿ ಮಾತ್ರ ಬಿಡೋದು, ಅದು ಅದು ಇಲ್ಲೀಗಲ್ ಆಗಿದೆ. ಇವಾಗ ಅದನ್ನು ಕಡಿಯೋ ಆಗಿಲ್ಲ, ಅದನ್ನು ಅದರ ಮೇಲೆ ಎಲ್ಲರ ಕಣ್ಣು ಬೀಳೋ ಹಂಗೆ ಮಾಡಿ ಹಾಳು ಮಾಡಿ ಅವ್ರ ದೇಶದ್ರೋಹ ಅವರೇ ಮಾಡ್ಕೊಂಡಿದ್ದಾರೆ ಈ ಚಿತ್ರದಲ್ಲಿ. ಹೋಗಲಿ, ಅವರಲ್ಲಿ ಯಾರಾದರೂ ಒಬ್ಬರು ರೆಪ್ರೆಸೆಂಟೇಟಿವ್ ಬಂದು ಆ ಡೈರೆಕ್ಟರ್ ಆಗಲಿ ಯಾರೇ ಆಗಲಿ ಸ್ವಲ್ಪ ಸೆಲ್ಫ್ ಬೋಸ್ಟಿಂಗ್ ಎಲ್ಲ ಬಿಟ್ಟು ನಮ್ಮ ಚಿತ್ರದಿಂದ ಜನಗಳಿಗೇನು ಉಪಯೋಗ ಅಂತ ಒಬ್ಬರು ಹೇಳೋ ಯೋಗ್ಯತೆ ಇಲ್ಲ ಅವ್ರಿಗೆ, ಏನೂ ಉಪಯೋಗ ಇಲ್ಲ. ಎಲ್ಲ ಕೆಟ್ಟ ಡೈಲಾಗ್ಸೆ, ಎಲ್ಲ ದುರಹಂಕಾರನೇ ಮಾತು. ವಿಲನ್ನನ್ನು ಹೀರೋ ಆಗಿ ತೋರಿಸಿದರೆ ಈ ಪಿಕ್ಚರ್ ಟೋಟಲ್ ಪಿಕ್ಚರಲ್ಲಿ ಹೀರೋನೇ ಇಲ್ಲ, ಹೀರೋನೂ ಇಲ್ಲ ಹೀರೋಯಿನ್ನೂ ಇಲ್ಲ, ಆ ರೀತಿ ಮಾಡ್ಕೊಂಡು ಹೋಗಿದ್ದಾರೆ ಚಿತ್ರನ. ಇದು ಅವರಾತ್ರನಿಗೆ ಮೊದಲೇ ವೃಕ್ಷರಕ್ಷ ಅಂದರೆ ತುಂಬ ಇಷ್ಟ. ಭಾರತದಲ್ಲಿ ವಿಶ್ವದಲ್ಲಿ ಸಿಗದೇ ಇರೋಂಥ ರಕ್ತಚಂದನ ಭಾರತದಲ್ಲಿ, ಅದು ಸದರನ್ ಮೌಂಟೇನು ನಮ್ಮ ಮೇರು ಪರ್ವತದಿಂದ ಹಾರಿ ಬಂದು ಬಿದ್ದಂಥ ಸಾಲಿಗ್ರಾಮ ಬೆಟ್ಟದ ಮೇಲೆ ಇರೋವಾಗ ಅದನ್ನು ಕಳ್ಕೋಬೇಕಾದ ದೇವರೇ ನಾವು. ಇವರು ನಾಚಿಕೆ ಆಗಬೇಕು, ಅವರ ದೇಶಕ್ಕೆ ಆಂಧ್ರ ಪ್ರದೇಶಕ್ಕೆ ಒಂದು ಕಳಂಕ ಆಗಿಬಿಟ್ಟಿದೆ ಈ ಚಿತ್ರ. ಇದನ್ನು ನಾವು ಗಮನದಲ್ಲಿಟ್ಕೊಂಡು ಬರೀ ದುಡ್ಡು ಮಾಡೋ ಉದ್ದೇಶನೇನಾ, ಇಲ್ಲದ್ದೆಲ್ಲ ಹೇಳ್ಕೊಳ್ಳೋದು. ಬಂದ ತಕ್ಷಣ ಇವಾಗ ಮೊಬೈಲಲ್ಲಿ ಫ್ರೀಯಾಗಿ ಎಲ್ಲರ ಮೊಬೈಲ್ ದೃಗ್ಗೋಚರಲ್ಲಿ ಎಲ್ಲ ನೋಡೋಂಗೆ ಆಗಿಬಿಟ್ಟಿದೆ, ಜನ ಸ್ವೀಕರಿಸಲಿಲ್ಲ. ಆದರೆ ಖಬರ್ದಾರ್, ಇಂಥ ಪಿಕ್ಚರ್ಗಳು ತೆಗಿಬೇಡಿ. ಕರ್ನಾಟಕದಲ್ಲಿ ಕೂಡ ಇದನ್ನು ಫಾಲೋ ಮಾಡೋಕ್ಕೆ ಇವಾಗ ಇನ್ನೊಂದು ಚಿತ್ರ ಏನು, ಹೀರೋ ಹೀರೋಯಿನ್ ಇಬ್ಬರು ಕೂಡ ಸ್ಮೋಕ್ ಮಾಡಿಕೊಂಡು ಕೆಳಗಡೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತಕ್ಕದು ಸ್ಮೋಕ್ ಮಾಡಿಕೊಂಡು ಹಾಳೆ. ಏ, ಯೋಗ್ಯತೆ ಇಲ್ವೇನ್ರಿ? ಒಳ್ಳೆ ಒಳ್ಳೆ ಪಾಠ ಕಲಿಸೋದಕ್ಕೆ ಜನಗಳಿಗೆ ನಿಮಗೆ ಅಯೋಗ್ಯರ ನೀವು, ಯಾವ ಪ್ರೇಮಂತೆ ಅಯೋಗ್ಯತೆಯನ್ನು ತೋರಿಸ್ತಾ ಇದೆಯೇನೋ ನೀನು. ಕರ್ನಾಟಕದಲ್ಲಿ ನಾವು ಒಂದು ಕಡೆ ಯುವಕರನ್ನೆಲ್ಲ ಜಾಗೃತಿ ಮಾಡಿಕೊಂಡು ವೃಕ್ಷರಕ್ಷ ಪಕ್ಷಿರಕ್ಷ ಉರುಗರಕ್ಷ ಇವನ್ನೆಲ್ಲ ಮಾಡ್ಕೊಂಡು ಹೋಗ್ತೀರಿ, ಇನ್ನೊಂದು ಕಡೆ ದಾರಿ ತಪ್ಪಿಸ್ತೀರಿ ನೀವು, ನಾಚಿಕೆಗೆಟ್ಟ ಕೆಲಸಗಳನ್ನು ಮಾಡೋದು ಬಿಟ್ಬಿಡಿ ದಯವಿಟ್ಟು. ತುಂಬ ಒಳ್ಳೆ ಯೋಗ್ಯತೆ ಇದ್ದರೆ ದುಡ್ಡು ದುಡ್ಡು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡೋಕೆ ನೋಡಿ. ಇಂಥವೆಲ್ಲ ದಾರಿ ತಪ್ಪ ವ್ಯವಹಾರಗಳು ಜನ ಹಾಳು ಮಾಡೋದು. 20 ರೂಪಾಯಿ ಒಂದು ಸಿಗರೇಟ್ ಒಂದು ಆರೋಗ್ಯಕ್ಕೆ ಹಾನಿಕರ, ಇನ್ನೊಂದು 20 ರೂಪಾಯಿ ಮನೇಲಿರೋ ಮಗುಗೆ ಒಂದು ಪಪ್ಪರ್ಮೆಂಟ್ ಕೊಡಿಸೋಕೆ ಯೋಗ್ಯತೆ ಇಲ್ಲ. ಒಂದು ಸಿಗರೇಟ್ ಹಿಂಗೆ ಮಾಡಿ ಬಿಡಿಸೋದಕ್ಕೆ 20 ರೂಪಾಯಿ ಆಗಿದೆಯಂತೆ. ಅದನ್ನು ಪ್ರಚೋದನೆ ಮಾಡ್ತೀರಾ ನೀವು? ಆರೋಗ್ಯಕ್ಕೆ ಹಾನಿಕರ ಅಂತ ಹಾಕಿ ಅಂದ್ರೆ ಅದನ್ನು ಹಾಕಿ ಪ್ರಚೋದನೆ ಮಾಡ್ತೀರಾ? ಹೇಳೋರು ಕೇಳೋರು ಇಲ್ಲ, ನಿಮಗೆ ಅತಿಕ ಪ್ರಸಂಗ ಆಗಿದೆ, ದುರಹಂಕಾರ ನೆತ್ತಿಗತ್ತಿದೆ. ಯೋಗ್ಯತೆ ಇದ್ದರೆ ಯೋಗ್ಯವಾದ ಕೆಲಸಗಳು ಮಾಡಿ, ಹೇಳೋದು ಮಾತ್ರ ಡಾಕ್ಟರ್ ರಾಜ್ಕುಮಾರ್ ಹೆಸರು ಮಾಡೋದೆಲ್ಲ ಅನಾಚಾರ. ಆತನ ಚಿತ್ರದಲ್ಲಿ ಏನಾದರೂ ಒಂದು ಒಂದು ತಪ್ಪನ್ನು ತೋರಿಸ್ಬಿಟ್ರಿ, ಮಾತತ್ತಿದ್ರೆ ಅದು ಇದು ಏನಿಲ್ಲ. ಏ, ಜೂಜಾಡೋದು ನಿಲ್ಲಿಸು ಅಂದರೆ ಅವನು ಜಾಕ್ ಮಂಜ ಹೇಳ್ತಾನೆ ಅಂಬರೀಷ್ ಆಡ್ತಿರ್ಲಿಲ್ವಾ ಅಂತ. ದುರಹಂಕಾರನ ನೆತ್ತಿಗತ್ತಿದೆಯಾ ಇದಾ ಮಾತಾಡೋದು ನೀನು? ಇಂಥವೆಲ್ಲ ಬಿಡ್ರಿ, ಭಯ ಬೀಳೋಕೆ ಬಿದ್ದೋಗ್ಬಿಟ್ಟಿದ್ದಾರೆ ನಮ್ಮ ಯುವಕರು, ಬೇಕಾದಷ್ಟು ಜನ ಎದ್ದಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಒಳ್ಳೆ ಚಿತ್ರಗಳು ಮಾಡಿದ್ರೆ ಬದುಕೋತೀರಿ, ಇಲ್ಲಾಂದರೆ ಲಾಸ್ ಆಗಿ ಎದ್ದೋಗ್ಬಿಡ್ತೀರಿ ನೀವು. ಇವಾಗ ಏನು ಅದೇನು ಲಾಭದಲ್ಲಿಲ್ಲ, ಎಲ್ಲದರಲ್ಲೂ ಒಡೆಸ್ಕೊಂಡಿದೆ. ಯಾಕಂದರೆ ಮಾಡಿರೋದು ದೇಶದ್ರೋಹದ ಕೆಲಸ ಇದು. ಈ ನೀವು ಮಾಡೋದು ಅಷ್ಟೇ, ಥಿಯೇಟ್ರಲ್ಲಿ ನೋಡಿದ್ರೆ ಯಾರೂ ಇರೋದಿಲ್ಲ, ಜನನ ಸೆಳೆಯೋಕೆ ಯೋಗ್ಯತೆ ಇಲ್ದಿರ, ಇಂಥವೆಲ್ಲ ಥರ್ಡ್ ಕ್ಲಾಸ್ ಕೆಲಸಗಳು ಮಾಡ್ತೀರಾ ನೀವು? ಏನು ಏನು ಯೋಗ್ಯವಾದ ಪಿಕ್ಚರ್ ಅದು? ಒಳ್ಳೆ ಪಿಕ್ಚರ್ ತೆಗೀರಿ ಯೋಗ್ಯತೆ ಇದ್ರೆ. ಒಂದು ಮಾರಲ್ಲಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಟೋಟಲ್ ಪಿಕ್ಚರಲ್ಲಿ ನಿನ್ನ ಮನಸ್ಸಲ್ಲಿರೋ ಕಲ್ಮಶಗಳು ಕಾಣ್ತಾ ಇದೆ. ಯಾವನ ಅವನು ಡೈರೆಕ್ಟ್ರು?
ಇಬ್ಬರು ಪೊಲೀಸ್ ಅವರು ಮಾಡಿರೋ ರಕ್ತಚಂದನದ ಲೂಟಿಗೆ ನೇರ ಜವಾಬ್ದಾರಿ ಆ ಪಿಕ್ಚರ್. ಆ ಪಿಕ್ಚರ್ಗೆ ಸೆನ್ಸಾರ್ ಕೊಟ್ಟಿರೋ ಪರ್ಮಿಷನ್. ಸ್ವಲ್ಪ ಕೇರ್ಫುಲ್ ಆಗಿರಿ ಗೆಳೆಯರೆ, ನೀವೆಲ್ಲ ಎಚ್ಚೆತ್ತು ಓಪನ್ ಆಗಿ ಮಾತಾಡೋದು ಕಲ್ತ್ಕೊಳ್ಳಿ. ಯಾವನು ಏನು ಮಾಡೋಕ್ಕಾಗಲ್ಲ, ನಮ್ಮದು ಪವಿತ್ರ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ, ನಮಗೆ ಬಳುವಳಿಯಾಗಿ ಕೊಟ್ಟಿರುವಂತಹ, ಸಂವಿಧಾನದ ಶಿಲ್ಪಿ ಕೊಟ್ಟಿರುವಂತಹ ಸಂವಿಧಾನ ಯಾವನಿಗೂ ಹೆದರಬೇಕಾಗಿಲ್ಲ, ನಾವು ಯಾವನಿಗೂ ಹೆದರಬೇಕಾಗಿಲ್ಲ. ದೇಶ ರಕ್ಷಣೆ ನಮ್ಮ ಗುರಿಯಾಗಿದೆ. ಧೈರ್ಯವಾಗಿ ಎದ್ದು ನಿಂತು ಮಾತಾಡೋದು ಕಲ್ತ್ಕೊಳ್ಳಿ ಎಲ್ಲರೂ. ಏನಾಗಲ್ಲ, ಅದೇನಾಗುತ್ತೋ ಆಗ್ಬೇಡ. ದೇಶದ ಒಳ್ಳೆಗೋಸ್ಕರ ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಯಾವನಿಗೆ ಇವನಿಗೆ ಮಾನ ಇಲ್ಲದೆ ಇರೋ ಮಾನ ರಕ್ಷಣೆ ಏನಂತೆ? ಮಾನಂ ಥು ರಕ್ತಚಂದನ. ಇವತ್ತು ಏನಾದರೂ ಒಂದೊಂದು ಗಿಡ ಕರೆದ್ರೆ ಇವರೇ ಜವಾಬ್ದಾರಿ ಆಗ್ತಾರೆ. ಇದೇ ಪಿಕ್ಚರ್ ಜವಾಬ್ದಾರಿ ಆಗುತ್ತೆ. ಟೋಟಲ್ ಪಿಕ್ಚರಲ್ಲಿ ಕಡಿಬಾರದು ಅನ್ನೋದನ್ನು ತೋರಿಸ್ಕೊಟ್ಟಿಲ್ಲ ಅಯೋಗ್ಯರವರು. ದುಡ್ಡು ಮಾಡೋದು, ಅವನು ಕೊಲ್ಲೋದು, ಇವನು ಕೊಲ್ಲೋದು, ಇದಾ? ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪೂರಾ ಮರ್ಯಾದೆ ಕಳೆದಾಕ್ಬಿಟ್ಟಿದ್ದಾರೆ. ಅದಾ ಅಸಹ್ಯದ ಪರಮಾವಧಿ ಅದು. ಆ ಹೀರೋ ಹೆಂಗೆ ಒಪ್ಕೊಂಡ ಅದನ್ನ? ಎಂಥ ಮನೆತನ ಅದು, ಎಂಥ ಒಳ್ಳೆ ಮನೆತನ ಅಂತ ಹೇಳ್ಕೊಳ್ಳೋಕೆ ಇರೋಂಥ ಹೀರೋಗಿರಿ ಎಲ್ಲೋಗಿತ್ತು? ಮಾನವೀಯತೆ ಎಲ್ಲೋಗಿತ್ತು ನಿನ್ನಲ್ಲಿ? ಇಂಥದ್ರಲ್ಲಿ ನಾನು ಮಾಡೋದಿಲ್ಲ ಅಂತ ಹೇಳಕ್ಕೆ ಏನಾಗಿತ್ತು? ನಿಮ್ಮ ಮನೆಯವ್ರಿಗೆ ಬುದ್ಧಿ ಇರಲಿಲ್ವಾ? ಏನು ಹೊಟ್ಟೆ ಉರಿಯತ್ತೆ. ಧನ್ಯವಾದ. ಅಹೋರಾತ್ರ.